ಗೈಸ್ ಇದು ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿ ಒಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಏನು ಅಂತ ನೋಡೋಣ ಫಸ್ಟ್ ರಾಮ್ ಅಂಡ್ ಪ್ರೇಮ್ ಆರ್ ಪಾರ್ಟ್ನರ್ಸ್ ಹ್ಯಾವಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 2:1 ಅಂಡ್ ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017 ವಾಸ್ ಅಸ್ ಫಾಲೋಸ್ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ರಾಮ್ಸ್ ಲೋನ್ ರಾಮ್ಸ್ ಕ್ಯಾಪಿಟಲ್ ಪ್ರೇಮ್ಸ್ ಕ್ಯಾಪಿಟಲ್ ರಿಸರ್ವ್ ಫಂಡ್ ಕ್ಯಾಶ್ ಇನ್ ಹ್ಯಾಂಡ್ ಬಿಲ್ಸ್ ರಿಸೀವಬಲ್ ಡೆಟಾರ್ಸ್ ಲೆಸ್ ರಿಸರ್ವ್ ಸ್ಟಾಕ್ ಮಷಿನರಿ ಅಂಡ್ ಟೋಟಲ್ಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಈಸ್ 1,26,000 They agree to sell the business to a limited company and the company take over the assets and liabilities are as follows. Machinery, stock, debtors, BR and goodwill. The company agreed to take over creditors 38,000, BP at 10,000, expenses realization 300. The firm received 40,000 rupees of purchase price. See, underline this word. The firm received 40,000 rupees of the purchase price in 10 rupees fully paid equity shares and the balance in cash, distribute the shares as per the original capital ratio. Prepare necessary ledger accounts in the books of the firm. This problem is that Ram and Prem are partners in a partnership firm. ಇವರು ಏನ್ ಮಾಡಿದ್ದಾರೆ ಇವರ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಮಾರ್ಬಿಟ್ಟಿದ್ದಾರೆ ಮಾರ್ದಾಗ ಆ ಕಂಪನಿಯವರು ಯಾವ್ಯಾವ ಅಸೆಟ್ಸ್ ನ ಎಸ್ಎಸ್ಡಿಗೆ ಪರ್ಚೇಸ್ ಮಾಡ್ತಾ ಇದ್ರೆ ಯಾವ್ಯಾವ ಸಾಲಗಳನ್ನ ಲಯಬಿಲಿಟೀಸ್ ನ ತಗೊಳ್ತಾ ಇದ್ದಾರೆ ಆ ತಗೊಂಡಿರೋ ಅಸೆಟ್ಸ್ ಗೆ ಲಯಬಿಲಿಟೀಸ್ಗೆ ಏನೇನ್ ಕೊಡ್ತಾ ಇದ್ರೆ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ ಏನೇನ್ ಕೊಡ್ತಾ ಇದ್ದಾರೆ ಅದರಲ್ಲಿ 40,000 ರುಪೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ರಂತೆ ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಆಗ್ತಿದ್ಯಾ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಆ ಕಂಪನಿ ಪಬ್ಲಿಕ್ ಕಂಪನಿ ಏನಿದೆ ಅದು ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಎಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೆ ಎಷ್ಟು ಕ್ಯಾಶ್ ಕೊಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಇಲ್ಲ ಹೌದಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನು 40,000 ಕೊಡ್ತೀನಿ ಅಂತ ಹೇಳ್ತಿದ್ರೆ ಆದ್ರೆ ಕ್ಯಾಶ್ ಎಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಕರೆಕ್ಟಾ ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಆಫ್ ಪಿಸಿ ಯಾವ ಮೆಥಡ್ ಅಲ್ಲಿ ಇದೆ ಅಂದ್ರೆ ನೆಟ್ ಅಸೆಟ್ ಮೆಥಡ್ ಅಲ್ಲೇ ಮಾಡಬೇಕು ಕಾರಣ ಏನಪ್ಪಾ ಅಂದ್ರೆ ಕ್ಯಾಶ್ ಎಷ್ಟು ಅಂತ ಕೊಟ್ಟಿಲ್ಲ ಅದಕ್ಕೆ ನಾವು ಫಸ್ಟ್ ಅಸೆಟ್ಸ್ ಟೇಕನ್ ಓವರ್ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ತಗೊಂಡು ಹೋಗ್ತಾ ಇದ್ರೆ ಫಸ್ಟ್ ಅವರು ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ 16,000 ಗೆ ತಗೊಂಡು ಹೋಗ್ತಾ ಇದ್ರೆ ಸ್ಟಾಕ್ ಅನ್ನ 35,000 ಗೆ ತಗೊಂಡು ಹೋಗ್ತಾ ಇದ್ರೆ ಡೆಟಾರ್ಸ್ ಅನ್ನ 50,700 ಗೆ ಬಿಲ್ಸ್ ರಿಸೀವಬಲ್ ಅನ್ನ 5,000 ಗೆ ಓಕೆನಾ ಗುಡ್ವಿಲ್ ಬೇರೆ ತಗೊಂಡೋಗ್ತಾ ಇದ್ರೆ 6,000 ಇವೆಲ್ಲ ಬಿಟ್ಟು ಇನ್ನೇನಾದ್ರೂ ಇದೆಯಾ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಟ್ ಅದನ್ನ ತಗೊಂಡೋಗಿದ್ದೀನಿ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಅಂದ್ರೆ ತಗೊಂಡು ಹೋಗ್ತಾ ಇಲ್ಲ ಅಂತ ಅರ್ಥ ಅಲ್ಲಿ ಇಷ್ಟು ಟೋಟಲ್ ಅಸೆಟ್ಸ್ ನ ತಗೊಂಡು ಹೋಗ್ತಾ ಇದಾರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10, 16, 22, 5, 10, 11 1,12,700 ಬರ್ತಾ ಇದೆ ಮತ್ತೆ ಇದರಲ್ಲಿ ಒಂದಷ್ಟು ಲಯಬಿಲಿಟೀಸ್ ನು ತಗೊಂಡು ಹೋಗ್ತಾ ಇದ್ದಾರೆ ಏನೇನ್ ಲಯಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕ್ರೆಡಿಟರ್ಸ್ ನ 38,000 ಗೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಬಿಲ್ಸ್ ಪೇಯಬಲ್ ಅನ್ನ 10,000 ರುಪೀಸ್ ಗೆ ತಗೊಂಡು ಹೋಗ್ತಾ ಇದ್ದಾರೆ ಕರೆಕ್ಟಾ ಅಲ್ಲಿಗೆ ಒಟ್ಟು 48,000 ರುಪೀಸ್ ಲಯಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ ಇನ್ನ ಎಷ್ಟು ಪಿಸಿ ಕೊಡಬೇಕು 64,700 ರುಪೀಸ್ ಇದನ್ನ ಟೋಟಲ್ ಪಿಸಿ ಅಂತ ಹೇಳ್ತೀನಿ ಇಲ್ಲಿ ಎಲ್ರಿಗೂ ಕ್ವಶನ್ ಏನಪ್ಪಾ ಅಂದ್ರೆ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ರಾಮ್ ಲೋನ್ ಅಂತ ಇದೆ ರಿಸರ್ವ್ ಫಂಡ್ ಬೇರೆ ಇದೆ ಹೌದಾ ಅದೆಲ್ಲ ಏನ್ ಮಾಡೋದು ಸರ್ ಬರೀ ಕ್ರೆಡಿಟರ್ಸ್ ಬಿಪಿ ಮಾತ್ರ ತಗೊಂಡಿದ್ದೀರಾ ರಾಮ್ ಲೋನ್ ಏನ್ ಮಾಡೋದು ರಿಸರ್ವ್ ಫಂಡ್ ಏನ್ ಮಾಡೋದು ನೋಡಿ ರಾಮ್ ಲೋನ್ ಪಾರ್ಟ್ನರ್ ತಾನೇ ಕೊಟ್ಟಿರೋದು ಹೌದಿಲ್ಲ ಸೊ ಪಾರ್ಟ್ನರ್ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ನಾವ್ ಇಲ್ಲೇನು ಅಡ್ಜಸ್ಟ್ಮೆಂಟ್ ಮಾಡೋದು ಬೇಕಾಗಿಲ್ಲ ರಿಸರ್ವ್ ಫಂಡ್ ಯಾವುದೇ ಕಾರಣಕ್ಕೂ ಅದು ಲಯಬಿಲಿಟಿ ಅಲ್ಲ ಎಂತ ಲಯಬಿಲಿಟಿ ಅದು ಯಾರಿಗೆ ಸೇರಿರೋದು ಪಾರ್ಟ್ನರ್ಸ್ ಸೇರಿರೋದು ಆಗಿರೋದ್ರಿಂದ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಾಕಿ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಪಿಸಿ ನಲ್ಲಿ ಬರೋದಿಲ್ಲ ಈಗ ಇಷ್ಟು ಪಿಸಿ ಇದೆ ಈ ಪಿಸಿ ನ ಹೆಂಗ್ ಕೊಡ್ತಾ ಇದ್ರಂತೆ ಪೇಮೆಂಟ್ ಆಫ್ ಪಿಸಿ ಓಕೆನಾ ನಾನು ಡಿಸ್ಚಾರ್ಜ್ ಆಫ್ ಪಿಸಿ ಬದಲು ಏನಂತ ಬರೀತಾ ಇದ್ದೀನಿ ನಿಮ್ಗೆ ಈಸಿ ಆಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಟೋಟಲ್ ಪಿಸಿ ಬಂದು 64,700 ಇದೆ ಇದರಲ್ಲಿ
ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒಟ್ಟು 40,000 ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಕರೆಕ್ಟ್ ಅವರು 40,000 ರೂಪಾಯಿ ಅಂತ ಹೇಳಿದ್ರು ರೂಪೀಸ್ 40,000 ಅಂತ ಹೇಳಿದ್ದಾರೆ ನೀವು ಕನ್ಫ್ಯೂಸ್ ಆಗಿ 40,000 ಶೇರ್ಸ್ ಇಂಟು 10 ಮಾಡ್ಬಿಟ್ರೆ 4 ಲಕ್ಷ ಬಂದ್ಬಿಡುತ್ತೆ ಅರ್ಥ ಆಗ್ತಿದ್ಯಾ ಅವನು ಹೇಳಿರೋದು 40,000 ರೂಪೀಸ್ ದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಇನ್ನ ಬ್ಯಾಲೆನ್ಸ್ ಉಳಿದಿರೋದನ್ನ ಏನಲ್ಲಿ ಕೊಡ್ತಾ ಇದ್ದಾನೆ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾನೆ ಇದನ್ನ ಕಂಡುಹಿಡಿಯಕ್ಕೆ ಇದನ್ನ ಮಾಡಿರೋದು ಕ್ಲಿಯರ್ ಆಯ್ತಾ ಈಗ ನಾವು ಲೆಡ್ಜರ್ಸ್ ಮಾಡಬೇಕು ಯಾರ್ ಬುಕ್ಸ್ ಅಲ್ಲಿ ಮಾಡಬೇಕಂತೆ ಅಂದ್ರೆ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಫರ್ಮ್ ಕರೆಕ್ಟಾ ಏನ್ ಅಕೌಂಟ್ ಮಾಡಬೇಕು ಫಸ್ಟ್ ಅಂದ್ರೆ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು ಓಕೆನಾ ಈ ರಿಯಲೈಸೇಷನ್ ಅಕೌಂಟ್ ಗೆ ಒಂದು ಡೆಬಿಟ್ ಹಾಕಿ ಒಂದು ಕ್ರೆಡಿಟ್ ಹಾಕಿ ಹಾಕಿದ್ರ ಆಗುತ್ತೆ ಸರ್ ಈಗ ಡೆಬಿಟ್ ಸೈಡ್ ಅಲ್ಲಿ ಯಾವಾಗಲೂ ಅಷ್ಟೇ ಯಾವ ಅಸೆಟ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ರೆ ಆ ಅಸೆಟ್ಸ್ ಯಾವ್ಯಾವ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ರೆ ಅದ್ರದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಬೆಲೆ ಇದೆ ಅದನ್ನ ಮಾತ್ರ ತಗೊಳ್ಬೇಕು ಅರ್ಥ ಆಗ್ತಿದ್ಯಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದಲ್ಲ ಎಲ್ಲಿರೋ ತಗೋಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ತಗೊಳ್ಬೇಕು ಸರ್ ಕ್ಯಾಶ್ ಇನ್ ಹ್ಯಾಂಡ್ ತಗೋಬೇಕಾ ಅಂದ್ರೆ ತಗೋಬೇಡಿ ಯಾಕೆ ಕ್ಯಾಶ್ ಇನ್ ಹ್ಯಾಂಡ್ ಅನ್ನ ತಗೊಂಡು ಹೋಗ್ತಾ ಇಲ್ಲ ಕಂಪನಿಯು ಅರ್ಥ ಆಗ್ತಿದ್ಯಾ ಕ್ಯಾಶ್ ಇನ್ ಹ್ಯಾಂಡ್ ಯಾರ ಹತ್ರ ಇರುತ್ತೆ ಪಾರ್ಟ್ನರ್ಸ್ ಹತ್ರನೇ ಇರುತ್ತೆ ಫರ್ಮ್ ಅಲ್ಲೇ ಇರುತ್ತೆ ಇನ್ನ ಅದಕ್ಕೆ ನಾನೇನ್ ಮಾಡ್ತೀನಿ ಫಸ್ಟ್ ಬಿಲ್ಸ್ ರಿಸೀವಬಲ್ 5,000 ಓಕೆನಾ ಡೆಟಾರ್ಸ್ 57th ಔಟ್ ಕಾಲಮ್ ಇರುವ ಅಮೌಂಟ್ ಹಾಕೊಂಡ್ಬಿಡ್ತೀನಿ ಓಕೆನಾ ಸ್ಟಾಕ್ ಎಷ್ಟಿದ್ಯಪ್ಪ 43,700 ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದ್ಯಪ್ಪ 20,000 ಇದೆ ಹಾಗೆ ಲೈಬ್ರಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ 40,000 ಬಿಲ್ಸ್ ಪೇಬಲ್ 10,000 ಸರ್ ರಾಂಗ್ ಲೋನ್ ಇದೆ ಅಲ್ವಾ ತಗೊಂಡ್ಲ ಇಲ್ಲಿ ಅಂದ್ರೆ ತಗೊಬೇಡಿ ಯಾಕೆಂದ್ರೆ ತಗೊಂಡ್ ಹೋಗ್ತಾ ಇಲ್ಲ ಅಲ್ವಾ ಲೈಬ್ರಿಟಿ ಯಾವ್ದು ಅಸೆಟ್ ತಗೊಂಡ್ ಹೋಗ್ತಾ ಇದ್ರೆ ಯಾವ್ದು ಲಯಬಿಲಿಟಿ ತಗೊಂಡ್ ಹೋಗ್ತಾ ಇದ್ರೆ ಅದನ್ ಮಾತ್ರ ಮೆನ್ಷನ್ ಮಾಡಿ ಓಕೆನಾ ಈಗ ಈ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ಪರ್ಚೇಸಿಂಗ್ ಕಂಪನಿ ಎಷ್ಟು ಪಿಸಿ ಕೊಡ್ತಾ ಇದಾರಂತೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಪಿಸಿ ಎಷ್ಟಿದ್ಯಪ್ಪ 64,700 ಕೊಡ್ತಾ ಇದಾರೆ ಕರೆಕ್ಟ್ ಇಲ್ಲ ಇದೆ ನೋಡಿ ಅದನ್ನ ಪ್ರಾರಂಭ ಅಲ್ಲಿ ಸಿಗುತ್ತೆ ಇಲ್ಲಿದೆ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಬಂದಿದೆ ನೋಡಿ ಇಷ್ಟು ಅಸೆಟ್ಸ್ ನ ಇಷ್ಟು ಲಯಬಿಲಿಟೀಸ್ ನ ತಗೊಂಡ್ ಹೋಗ್ತಾ ಇರೋದಕ್ಕೆ ಪರ್ಚೇಸಿಂಗ್ ಕಂಪನಿ ನಮ್ಗೆ ಎಷ್ಟು ಕೊಡ್ಬೇಕಿನ್ನ ಬೇಕಾದ್ರೆ ಇಲ್ಲಿ ಬರೀರಿ ಏನಂತ ಪಿಸಿ ಜಿಯು ಅಂತ ಬರೀರಿ ಇಷ್ಟು ಬಾಕಿ ಬರಬೇಕು ನಮ್ಗೆ ಹಾಗೇನೆ ಎಷ್ಟು ಖರ್ಚಾಗಿದೆ ಅಂತಪ್ಪ 300 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ ಅಂತೆ ಅದನ್ನ ಇಲ್ಲಿ ಬರೀರಿ ಏನಂತ ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಎಷ್ಟಾಗಿದೆ 300 ರೂಪೀಸ್ ಎಕ್ಸ್ಪೆನ್ಸಸ್ ಆಗಿದೆ ಇಷ್ಟು ಬಿಟ್ಟು ಇನ್ನೇನು ಇಲ್ಲ ಅಲ್ವಾ ಇನ್ನೇನು ಇಲ್ಲ ಎದ್ ಕಡೆ ಜಾಸ್ತಿ ಬರುತ್ತೆ ಅಂದ್ರೆ ನೋಡಿ ಇಲ್ಲ ಅಂದ್ರೆ 1,26,000 ಬರ್ತಾ ಇದೆ ಇದು ಏನೇ ಪ್ರಾಫಿಟ್ ಬರ್ಲಿ ಏನೇ ಲಾಸ್ ಬರ್ಲಿ ಅದೆಲ್ಲ ಯಾರು ಕೊಡ್ಬೇಕು ಪಾರ್ಟ್ನರ್ಸ್ ಗೆ ಕೊಡ್ಬೇಕು ಅದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ ಕಡೆ ಬಂದ್ರೆ ಏನಪ್ಪ ಇದು ಲಾಸ್ ಇದೇನಿದು ಲಾಸ್ ಪ್ರಾಫಿಟ್ ಬಂದ್ರೆ ಈ ಕಡೆ ಬರುತ್ತೆ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಲಾಸ್ ಬಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ಕರೆಕ್ಟಾ ಈಗ ಅಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ರಾಮನು ಪ್ರೇಮನು ಕರೆಕ್ಟಾ ರಾಮ್ ಅಂಡ್ ಪ್ರೇಮ್ ಕರೆಕ್ಟಾ ಈ ರಾಮನ್ಗೆ ಪ್ರೇಮ್ಗೆ ಅವ್ರ ಹತ್ರ ನಾವು ಎಷ್ಟು ಕ್ಯಾಪಿಟಲ್ ಅನ್ನ ತಗೊಂಡಿದೀವಿ ಬಿಗಿನಿಂಗ್ ಅಲ್ಲಿ ಕ್ಯಾಪಿಟಲ್ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ ನೋಡಿ ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಟೋಟಲ್ ಕ್ಯಾಪಿಟಲ್ ರಾಮ್ದು ಎಷ್ಟಿದ್ಯಪ್ಪ ಅಂದ್ರೆ 30,000 ರುಪೀಸ್ ಇದೆ ಪ್ರೇಮ್ ಎಷ್ಟಿದ್ಯಪ್ಪ ಅಂದ್ರೆ 20,000 ಇದೆ ಕರೆಕ್ಟಾ ಕರೆಕ್ಟ್ ಆಗಿದೆ ಸರ್ ನೆಕ್ಸ್ಟ್ ರಿಸರ್ವ್ ಫಂಡ್ ಅಂತ ಇದೆ ನೋಡಿ ರಿಸರ್ವ್ ಫಂಡ್ ಒಟ್ಟು ಎಷ್ಟಿದ್ಯಪ್ಪ 6,000 ಇದೆ ಇವರಿಬ್ರು ಪ್ರಾಫಿಟ್ಸ್ ಲಾಸ್ ನ ಹೆಂಗ್ ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಹೇಳಿದ್ರೆ 2:1 ಅಲ್ಲಿಗೆ 2/3 1/3 ಅಲ್ಲಿಗೆ 4,000 ಅಂಡ್ 2,000 ನ ಹಂಚ್ಬಿಟ್ಟಿದೀವಿ ಕರೆಕ್ಟಾ ಎಸ್ ಸರ್ ಕರೆಕ್ಟ್
ಬರಬೇಕಾಗಿರೋ ರಿಸರ್ವ್ ಫಂಡ್ ಬರಬೇಕಾಗಿರೋ ಕ್ಯಾಪಿಟಲ್ ನ ಹಾಕಿದ್ವಿ. ರಿಯಲೈಸೇಷನ್ ಅಕೌಂಟ್ ಅಲ್ಲಿ 11,300 ಲಾಸ್ ಬಂದಿದೆ, ಅದನ್ನು ಯಾರು ಕೊಡ್ಬೇಕು? ಪಾರ್ಟ್ನರ್ಸ್ ಗೆ ಕೊಡ್ಬೇಕು. ಪ್ರಾಫಿಟ್ ಬಂದಿದ್ರೆ ಕ್ರೆಡಿಟ್ ಮಾಡ್ತಾ ಇದ್ವಿ, ಲಾಸ್ ಬಂದಿರೋದನ್ನ ಡೆಬಿಟ್ ಮಾಡ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ರಿಯಲೈಸೇಷನ್ ಅಕೌಂಟ್ ಲಾಸ್ ಓಕೆನಾ 11,300 ಇಂಟು 2/3 ಇಂಟು 1/3 ಎಷ್ಟು ಬರುತ್ತೆ? 75. ಬೇಗನೆ ಹೇಳ್ಬೇಕು. ಸರಿ ಇದೆಯಾ? ನೋಡಿ ಇನ್ನೊಂದ್ಸರಿ, ಓಕೆನಾ? ಅಲ್ಲಿಗೆ ಲಾಸ್ ಒಬ್ಬೊಬ್ಬರಿಗೆ ಅಷ್ಟನ್ನ ಅನ್ಸ್ಬಿಟ್ಟಿದೀನಿ, ಓಕೆನೇನಪ್ಪ? ಈಗ ಒಬ್ಬೊಬ್ಬರಿಗೆ ರಾಮ್ಗೆ 34,000 ಕೊಡ್ಬೇಕು, ಪ್ರೇಮ್ಗೆ 22,000 ಕ್ಯಾಶ್ ಕೊಡ್ಬೇಕು, ಲಾಸ್ ನ ಮೈನಸ್ ಮಾಡ್ಕೊಂಡ್ಬಿಡ್ತೀವಿ. ಇದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕಂಪನಿದು ಹೌದಾ? ಇವ್ರಿಗೆ ತಾನೇ ಕೊಡ್ಬೇಕು? ಕೊಡ್ಬೇಕು. ಕೊಡ್ಬೇಕು ಅಂದ್ರೆ ಒಟ್ಟು ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಎಷ್ಟಿದೆ? 40,000 ಇದೆ, ಕರೆಕ್ಟಾ? ಈ 40,000 ಹಂಚೋದಕ್ಕೆ ಓದ್ ಪ್ರಾಬ್ಲಮ್ ಅಲ್ಲ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಂಚ್ಬಿಟ್ಟಿದ್ವಿ, ಕರೆಕ್ಟಾ? ಆದ್ರೆ ಅವನು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ದ ಶೇರ್ಸ್ ಆಸ್ ಪರ್ ದ ಒರಿಜಿನಲ್ ಕ್ಯಾಪಿಟಲ್ ರೇಷಿಯೋ ಅಂತ ಹೇಳಿದ್ದಾರೆ. ಈ ಶೇರ್ ಕ್ಯಾಪಿಟಲ್ ಕಂಪನಿ ಕೊಡ್ತಾ ಇದಾರಲ್ವಾ 40,000, ಈ 40,000 ರಾಮ್ದು ಮತ್ತೆ ಪ್ರೇಮ್ದು ಒರಿಜಿನಲ್ 3:2 ರೇಷಿಯೋ ಬರುತ್ತೆ, ಕರೆಕ್ಟಾ? ಈ ರೇಷಿಯೋ ನಲ್ಲಿ ಕೊಡ್ಬೇಕಂತೆ. ಅಲ್ಲಿಗೆ 3/5 2/5 ಬರುತ್ತೆ. 5 ಎಲ್ಲಿಂದ ಬಂತು? 3+2 5 ಆಗುತ್ತೆ. ಆಯ್ತಾ? 5×8 = 24,000, 8×2 = 16,000, ಕರೆಕ್ಟೇನಮ್ಮ? ಅಲ್ಲಿಗೆ 24,000 16,000. ಇನ್ನು ಉಳಿದಿರೋದನ್ನ ಏನ್ ಕೊಡೋಣ? ಕ್ಯಾಶ್ ಅಕೌಂಟ್ ಅಲ್ಲಿ ಕೊಡೋಣ. ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ, ಓಕೆನಾ? ಈಗ ಎಷ್ಟೆಷ್ಟು ಬಂದಿದೆ ಉಳಿದಿರೋದನ್ನ ಅಂದ್ರೆ 7, 10, 4, 6, 7 3,467 ಬರ್ತಾ ಇದೆ. 12,233 ಇಷ್ಟು ಬ್ಯಾಲೆನ್ಸಿಂಗ್ ಬಂತು. ಈಗ ನಾವೇನ್ ಮಾಡಬೇಕು ಅಂದ್ರೆ ಒಂದು ಕಡೆಯದಾಗೆ ಕ್ಯಾಶ್ ಅಕೌಂಟ್ ಅನ್ನ ಮಾಡೋಣ. ಕ್ಯಾಶ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ತಗೊಂಡೋಗಿರ್ಲಿಲ್ಲ ಕಂಪನಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಮ ಹತ್ರ 300 ರೂಪಾಯಿ ಕ್ಯಾಶ್ ಇತ್ತು. ಇತ್ತ 300 ರೂಪಾಯಿ ಕ್ಯಾಶು? ಇದರಲ್ಲಿ ಇವೆರಡನ್ನು ಮೈನಸ್ ಮಾಡಿದ್ಮೇಲೆ ಬಂದಿರೋ ಅಮೌಂಟ್ 2,233 ಇರ್ಲಿ ಬಿಡಿ, ಪರವಾಗಿಲ್ಲ 2,233 ನನ್ ಗೊತ್ತಾಗುತ್ತೆ, ಓಕೆನಾ? ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು 300 ರೂಪೀಸ್ ಇತ್ತು, ಕರೆಕ್ಟೇನಪ್ಪ? ಪಿಸಿ ನಲ್ಲಿ ಕಂಪನಿ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಒಟ್ಟು ಕ್ಯಾಶ್ ಎಷ್ಟು ಕೊಡ್ತಾ ಇದ್ರೆ? ಕರೆಕ್ಟ್ ಇದು ರಾಂಗ್ ಇದೆಯಪ್ಪ. 2,464 ಓಕೆನಾ? ಸರಿ ಆಯ್ತು. ಈಗ ಇವಾಗ ಇದ್ ನೋಡ್ಕೊಡಿ ಫಸ್ಟ್, ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಕಂಪನಿ ತಗೊಂಡೋಗಿರ್ಲಿಲ್ಲ, ಕರೆಕ್ಟ್ ಏನಪ್ಪ? ನಮ್ಮ ಹತ್ರನೇ ಫರ್ಮಲ್ಲೇ ಇದೆ. ಮತ್ತೆ ಕಂಪನಿ ಬಿಸ್ನೆಸ್ ನ ಪರ್ಚೇಸ್ ಮಾಡೋದ್ರಿಂದ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದನ್ನ ಪಾರ್ಟ್ನರ್ಸ್ ಹಂಚ್ಬಿಟ್ವಿ, ಕ್ಯಾಶ್ ಕೊಟ್ಟಿರೋದು ಬಂದಿರೋದನ್ನ ತೋರಿಸ್ಬೇಕು ತಾನೆ ಇಲ್ಲೇ. ಸೊ ಪಿಸಿ ಇನ್ ಕ್ಯಾಶ್ ಏನಿದು, ಪಿಸಿ ಇನ್ ಕ್ಯಾಶ್ ಎಷ್ಟು ಬರ್ತಾ ಇದೆಯಪ್ಪ? 24,700. ಒಟ್ಟು ಕ್ಯಾಶ್ ನನ್ನ ಹತ್ರ ಎಷ್ಟಿದೆ? 25,000 ರೂಪೀಸ್ ಕ್ಯಾಶ್ ಇದೆ, ಕರೆಕ್ಟಾ? ಈ 25,000 ಕ್ಯಾಶ್ ಅಲ್ಲಿ ಓಕೆನಾ, ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ರಾಮ್ ಲೋನ್ ಕೊಟ್ಟಿದ್ದಾನೆ ಪಾಪ ನಮ್ಗೆ 20,000 ಲೋನ್ ಕೊಟ್ಟಿದ್ದೀನಿ, ಕರೆಕ್ಟಾ? ಸೊ ಅದಕ್ಕೆ ರಾಮ್ದು ಲೋನ್ ಅನ್ನ 20,000 ರೂಪಾಯಿ ಇಲ್ಲಿ ಹಾಕ್ಬೇಡ, ಕೊಟ್ಬೇಡ ಪಾಪ. ಹಾಗೆ ರಿಯಲೈಸೇಷನ್ ಅಂತ ಎಕ್ಸ್ಪೆನ್ಸಸ್ ಒಂದು 300 ರೂಪಾಯಿ ಆಗಿದೆ, ಖರ್ಚು ಆಗಿದೆನಪ್ಪ? ಎಕ್ಸ್ಪೆನ್ಸಸ್ 300 ರೂಪಾಯಿ ಖರ್ಚಾಗಿದೆ, ಅದು ಕ್ಯಾಶ್ ಹೋಗ್ತಾ ಇದೆ, ಕರೆಕ್ಟಾ? ಇನ್ನು ಉಳಿದಿರೋ ಕ್ಯಾಶ್ ಅನ್ನ ರಾಮ್ ಕ್ಯಾಪಿಟಲ್ಗೆ ಎಷ್ಟು ಕೊಡ್ತಾ ಇದೀವಿ? 2,467
ಮತ್ತೆ ಪ್ರೇಮ್ಸ್ ಕ್ಯಾಪಿಟಲ್ ಗೆ 2233 ಕರೆಕ್ಟಾ ಸರ್ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 25000 ರೂಪಾಯಿ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಕರೆಕ್ಟ್ ಆಗಿ ಬರುತ್ತೆ ಪ್ಲೀಸ್ ಕರೆಕ್ಟ್ 100% ಕರೆಕ್ಟ್ ಆಗುತ್ತೆ ಹೆಂಗೆ ಯಾಕೆಂದ್ರೆ ಹಿಂದೆ ಇಲ್ಲ ಗೊತ್ತಾಗುತ್ತೆ 2 2 4 4 3 7 4700 14 16 मार्क्स ओके